ಮಂಡ್ಯದಲ್ಲಿ ಈಗ ಚರ್ಚೆ ಶುರು ಮಾಡಿದ್ದಾರೆ ಸರ್. ಯಾರು ಒಳಗು ವರ್ಗ ಎಲ್ಲಿ ರಾಹುಲ್ ಗಾಂಧಿ ಹುಟ್ಟಿರೋದಲ್ಲಿ, ಸೋನಿಯಾ ಗಾಂಧಿ ಹುಟ್ಟಿದ್ದಲ್ಲಿ ಬಳ್ಳಾರಿ ಕರ್ಕೊಂಬಂದು ನಿಲ್ಸಿದ್ರಲ್ಲ, ಅವತ್ತು ಅವ್ರು ವಿದೇಶದವ್ರು ಅಂತ ಅನ್ನಿಸ್ಲಿಲ್ವಾ ಸೋನಿಯಾ ಗಾಂಧಿ ಬಗ್ಗೆ? ನಾನಾದರೂ ಒಬ್ಬ ಕನ್ನಡಿಗ, ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿದವನು. ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕರ್ಕೊಂಬಂದಿದ್ರಲ್ಲ, ಅಲ್ಲೇ ಕರ್ಕೊಂಬಂದಿರಾಗ. ರಾಹುಲ್ ಗಾಂಧಿ ವಯನಾಡಿಗೆ ಯಾಕೆ ಹೋಗೋರು ಈಗ, ಅಲ್ಲಿ ಉತ್ತರ ಪ್ರದೇಶ ಬಿಟ್ಟು? ಒಬ್ಬ ಪ್ರಧಾನಮಂತ್ರಿ ಎರಡು ಮೂರು ಜನ ಆದರು ಆ ಕುಟುಂಬದಲ್ಲಿ, ಆ ರಾಜ್ಯದ ಜನ ಮೂರು ಜನಕ್ಕೆ ಪ್ರಧಾನಮಂತ್ರಿ ಮಾಡಿದರು. ಅಂಥ ರಾಜ್ಯನೇ ಬಿಟ್ಟು ಇಲ್ಲೆಲ್ಲ ಬಂದು ವಯನಾಡಿಗೆ ಯಾಕೆ ಬಂದರು? ಅಲ್ಲಿ ಯಗಣ ಸತ್ವಿದೈತೆ, ಅಲ್ಲಿ ಇಲ್ಲಿ ಯಾವುದೋ ನೊಣ ಹುಡ್ಕಕ್ ಬಂದಿದ್ದೀರಾ ನಮ್ಮ ರಾಜಕೀಯದಲ್ಲಿ? ಡಿ ಕೆ ಶಿವಕುಮಾರ್ ಅವರು ಏನ್ ನಾಲ್ಕು ಸ್ಥಾನ ಇದೆ ಜೆಡಿಎಸ್, ನಾಲ್ಕು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ, ಭವಿಷ್ಯ ನೋಡ್ಬಿಟ್ಟಿದ್ದಾರೆ ಸರ್ ಅವ್ರು. ಭವಿಷ್ಯ ನೋಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಅವ್ರು ಜ್ಯೋತಿಷಿದಾರೆ ಅಲ್ವಾ? ಅವ್ರ ಬ್ಯಾಗ್ ತೆಗೆದ್ಬಿಟ್ರೆ ಒಂದು 50 ಜನದ ಇವೆಂತವ ಅಸ್ಟ್ರಾಲಜಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ. ಅದರಿಂದ ಭವಿಷ್ಯದೆಲ್ಲ ಬಹಳ ರಿಸರ್ಚ್ ಮಾಡಿರ್ಬೋದು. ಅವ್ರು ಸಿ ರಿಸರ್ಚ್ ಮೇಲೆ ಹೇಳೋರೆ, ನಾವು ಒಂದು ರೀತಿ ರಿಸರ್ಚ್ ಮಾಡಿದ್ದೀವಿ ಜ್ಯೋತಿಷದಲ್ಲೆಲ್ಲ ರಾಜಕಾರಣದಲ್ಲಿ. ಆ ರಾಜಕಾರಣದ ರಿಸರ್ಚ್ನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗಿಯೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೂ ಒಂದು ರಿಸರ್ಚ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೇವೆ. ಸರ್, ಈಗ MP ಚುನಾವಣೆ ನಂತರದಲ್ಲಿ ಬೇರೆ ರೀತಿ ರಾಜಕೀಯ ಧ್ರುವೀಕರಣ ಆಗುತ್ತೆ, ಹೊಸ ಬೆಳವಣಿಗೆ ಆಗುತ್ತೆ ಅನ್ನೋದು ನಿಮ್ಮ ಮಾತಿನ? ನಾನು ಹೇಳೋದಲ್ಲ ಬ್ರದರ್, BJP ಮಂತ್ರಿಗಳ ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳೇ ಹೇಳವ್ರೆ. ಎಷ್ಟು ಜನ ಹೇಳಿಲ್ಲ ನಿಮ್ಮ ಆಸಿಂದ ಉಸ್ತುವಾರಿ ಸಚಿವರೇ ಎಷ್ಟು ಸಲ ಹೇಳಿಲ್ಲ? ಅವ್ರ ಆಸಂದ ಉಸ್ತುವಾರಿ ಸಚಿವರೇ ಹೇಳಿಲ್ವಾ ಬಹಳ ಬದಲಾವಣೆಗಳಾಗುತ್ತೆ ಅಂತ ಹೇಳಿ? ಏನು ವಿಚಾರಕ್ಕೋಸ್ಕರ ಬದಲಾವಣೆ ಆಗ್ಬೇಕು ಅವ್ರನ್ನ ಕೇಳಿ ಯಾಕೆ ಆಗ್ಬೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವಾ? ಯಾರಾದ್ರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಅನ್ಕೊಂಡಿದ್ರಾ? ಆ ಜನಗಳ ಭಾವನೆ, ಆ ಜನಗಳ ಆರೈಕೆ, ಆ ವೃದ್ಧಿಯಿಂದ ಒಳ್ಳೆ ವೃದ್ಧಿಯಿಂದ ಆರೈಕೆ ಮಾಡ್ತಾರಲ್ಲ, ಆಶೀರ್ವಾದ ಮಾಡ್ತಾರಲ್ಲ, ಅದರಿಂದಲೇ ನಾನು ಮುಖ್ಯಮಂತ್ರಿ. ಯಾರಾದ್ರೂ ತಿಳ್ಕೊಂಡು ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ ಅದು 30 ಜನ ಗೆಲ್ಲಿಸ್ಕೊಂಡು ಫಸ್ಟ್ ಟೈಮ್, ಅದು ಫಸ್ಟ್ ಟೈಮ್ ಗೆದ್ದು MLA ಆಗಿ ಮುಖ್ಯಮಂತ್ರಿ ಆದ್ನಲ್ಲ, ಯಾರಾದರೂ ಭವಿಷ್ಯ ಹೇಳಿದ್ರಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ? ಜನ ಕೂಗಾರು ಹಳ್ಳಿ ಕಡೆ ಹೋದಾಗ, ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅವರ ಆರೈಕೆ, ಅವರ ಒಂದು ಆಶೀರ್ವಾದ ಆಗಿದ್ದೆ. ಈಗ ಎಲ್ಲೋದ್ರೂ ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ, ಮಂತ್ರಿ ಆಯ್ತಾರೆ, ಜನ ಮಾತಾಡ್ತಾರೆ. ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡ್ಸೋದದು. ಅದರಿಂದ ಯಾರಿಗೂ ತಣ್ಣಲ್ಲಿ ಬರೋ ಯಾರಿಗೆ ಏನಿದೆ ಅಂತೇಳಿ ನನ್ನ ಕೈಲಿದೆಯಾ? ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ. ಅದರಿಂದ ಇದಕ್ಕೇನು ನಾನು ಮಹತ್ವ ಕೊಡೋದಿಲ್ಲ. ನಾವೆಲ್ಲ ನೋಡಾಗಿದೆ, ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ. ಪ್ರಧಾನಮಂತ್ರಿ ಸ್ಥಾನನೇ 2 ಸೆಕೆಂಡಲ್ಲಿ ಬಿಟ್ಟು ಬಂದಂಥವ್ರು ದೇವೇಗೌಡರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.